ಸ್ವಾಗತ. ನಾನು ಪ್ರಿಯಾಂಕಾ ರಾಠೋಡ್. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಪ್ರಜಾಧ್ವನಿ ಕಾರ್ಯಕ್ರಮದಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದು, ಮೊನ್ನೆ ಹಕ್ಕುಪತ್ರ ನೀಡಲು ಬಾಳ ಬಾಳ ಅಂದ್ರು ಕೂಡ ಸ್ಥಳೀಯ ಶಾಸಕರು ಹಾಗೂ ಸ್ಥಳೀಯ ಸಚಿವರು ಹಾಗೂ ಮುಖ್ಯಮಂತ್ರಿಗಳು ವಿತರಣೆ ಮಾಡೋದು ನೋಡಿದ್ದೇವೆ. ಆದರೆ ಇಲ್ಲಿ ಪ್ರಧಾನಮಂತ್ರಿಗಳು ಕರ್ಕೊಂಡು ಬಂದು ಹಕ್ಕುಪತ್ರ ವಿತರಣೆ ಮಾಡಿದ್ದಾರೆ. ಯಾಕೋ ಕರ್ನಾಟಕದ ಮೇಲೆ ಪ್ರಧಾನಮಂತ್ರಿಗಳು ಮತ್ತು ಜೆಪಿ ನಡ್ಡಾ ಮತ್ತು ಅಮಿತ್ ಶಾ ತುಂಬಾ ಪ್ರೀತಿ ಇದೆ. ಆದ ಕಾರಣ ಮತ್ತೆ ಮತ್ತೆ ಬರ್ತಾ ಇದ್ದಾರೆ. ಕೊರೋನಾ ಬಂದಾಗ ಬಂದಿಲ್ಲ, ಬಡವರು ಸಂಕಷ್ಟದಲ್ಲಿದ್ದಾಗ ಬಂದಿಲ್ಲ, ಚುನಾವಣೆ ಹತ್ತಿರದಲ್ಲಿದ್ದಾಗ ಬರ್ತಾರೆ. ಬಿಜೆಪಿ ರಾಷ್ಟ್ರೀಯ ನಾಯಕರು ಇನ್ನು 10 ಸಲ ಬಂದರೂ ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತದೆ. ಚಿಂಚೋಳಿಯಲ್ಲಿ ವಿಶೇಷ ಏನಿದೆ ಅಂದರೆ, ಚಿಂಚೋಳಿ ತಾಲೂಕಿಗೆ ಒಬ್ಬ ಶಾಸಕರು ಕೂಡ ಇದ್ದಾರೆ, ಒಬ್ಬ ಸಂಸದರು ಕೂಡ ಇದ್ದಾರೆ. ಅವರು ಕಲಬುರಗಿ ಜಿಲ್ಲೆಗೆ ಸಂಸದರು ಅಥವಾ ಚಿಂಚೋಳಿ ತಾಲೂಕು ಸಂಸದರು ಗೊತ್ತಿಲ್ಲ. ಕಲಬುರಗಿಗೆ ಬಂದ ಅನುದಾನ ಸರಿಯಾಗಿ ಬಳಸಿಕೊಂಡು ಕೆಲಸ ಮಾಡಲಾಗ್ತಾ ಇಲ್ಲ. ಸನ್ಮಾನ್ಯ ಶ್ರೀ KPCC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮಾಡಿಸಿರುವ ESI ಹಾಸ್ಪಿಟಲ್ ಗೋಡೆ ಸುಣ್ಣ ಹಾಕಲು ಆಗಲ್ಲ ಎಂದು ಆರೋಪ ಮಾಡಿ ಮಾತನಾಡಿದ್ದಾರೆ ಪ್ರಿಯಾಂಕಾ ಖರ್ಗೆ. ಇದೇ ಸಂದರ್ಭದಲ್ಲಿ ಮಾತನಾಡಿ, ಸನ್ಮಾನ್ಯ ಶ್ರೀ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಬಿಜೆಪಿ ಸರ್ಕಾರದ ಸಾಧನೆ ಏನಪ್ಪ ಅಂದರೆ, ಹೈದರಾಬಾದ್ ಕರ್ನಾಟಕ ಇರುವ ಹೆಸರು ಕಲ್ಯಾಣ ಕರ್ನಾಟಕ ಎಂದು ನಾಮಕರಣ ಮಾಡಿದ್ದು ಬಿಟ್ಟರೆ ಶೂನ್ಯ ಸಾಧನೆ ಎಂದು ಮಾತನಾಡಿದ್ದಾರೆ. ನಮ್ಮ ಸರ್ಕಾರ ಅಧಿಕಾರದಲ್ಲಿರುವಾಗ 30,000 ಹುದ್ದೆಗಳು ನೀಡಿದ್ದೀವಿ, ಬಿಜೆಪಿ ಸರ್ಕಾರ ಕಿತ್ತೆಸೆರಿ ಮತ್ತೆ ನಮ್ಮ ಸರ್ಕಾರಕ್ಕೆ ಅಧಿಕಾರ ತೊಂದರೆ. ಪ್ರತಿ ತಿಂಗಳು ಒಂದು ಮನೆಗೆ 200 ಕರೆಂಟ್ ಉಚಿತ ಮತ್ತು ಕುಟುಂಬದ ಮನೆ ಯಜಮಾನಿಗೆ ಪ್ರತಿ ತಿಂಗಳು 2,000 ಉಚಿತವಾಗಿ ನೀಡ್ತೇವೆ. ಈಗ ಕಲ್ಯಾಣ ಕರ್ನಾಟಕದಲ್ಲಿ 36,000 ಹುದ್ದೆಗಳು ಖಾಲಿದೆ, ನಮಗೆ ಅಧಿಕಾರ ಕೊಟ್ಟರೆ ಒಂದೇ ವರ್ಷದಲ್ಲಿ ಸಂಪೂರ್ಣವಾಗಿ ಭರ್ತಿ ಮಾಡ್ತೇವೆ ಎಂದರು. ಹಿಂದೆ ನಮ್ಮ ಪಕ್ಷದಿಂದ ಟಿಕೆಟ್ ಪಡೆದು ನಿಮ್ಮ ಆಶೀರ್ವಾದ ಪಡೆದುಕೊಂಡು ನಿಮಗೆ ಮೋಸ ಮಾಡಿ ಅಧಿಕಾರಕ್ಕೋಸ್ಕರ ಹಣಕ್ಕೋಸ್ಕರ ಸೇಲ್ ಮಾಡಿಕೊಂಡಿರೋ ಉಮೇಶ್ ಜಾಧವ್ ನಿಮಗೆ ಮೋಸ ಮಾಡಿದ್ದಾರೆ. ಇಂಥ ನ್ಯಾಯವಂಚಕರಿಗೆ, ಇಂಥ ಮೋಸಗಾರರಿಗೆ ನೀವು ಓಟ್ ಹಾಕಬೇಕು. ಮೊದಲು BJPಯವರು ಕಿತ್ತೆ ಗೆಸೇರಿ ಎಂದು ಮಾತನಾಡಿದ್ದಾರೆ. ಸುಭಾಷ್ ರಾಥೋಡ್ ಗೆಲ್ಸಿ ತನ್ನಿ, ಕಾಂಗ್ರೆಸ್ ಪಕ್ಷಕ್ಕೆ ಬಲ ತನ್ನಿ ಎಂದು ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಭಾಗವಹಿಸಿರುವ ಸುಭಾಷ್ ರಾಥೋಡ್, ಈಶ್ವರ್ ಖಂಡ್ರೆ, ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್, ತಿಪ್ಪಣ್ಣಪ್ಪ ಕಮಲ, ಅನೇಕ ಕಾಂಗ್ರೆಸ್ ಮುಖಂಡರು, ನೂರಾರು ಕಾರ್ಯಕರ್ತರು ಭಾಗವಹಿಸಿದ್ದಾರೆ. ವರದಿಗಾರರು UTV ಚಂದ್ರಶೇಖರ್ ಚಿತ್ತಾಪುರ. 190 ಕೋಟಿ ರೂಪಾಯಿ ಯೋಜನೆ ಮಾಡಿಬಿಟ್ಟು 79 ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿದ್ದು ಯಾರು ಮಾಡಿದ್ರೆ, ಅದು ನಾನು ಸಮಾಜ ಕಲ್ಯಾಣ ಸಚಿವನಾದಾಗ ಕಾಂಗ್ರೆಸ್ ಪಾರ್ಟಿ ಮಾಡಿದ್ದು. ತಾಂಡಾಗೆ ರೆವಿನ್ಯೂ ವಿಲೇಜ್ ಆಗ್ಬೇಕು ಅಂತ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ. ಆವಾಗ ಖರ್ಗೆ ಸಾಹೇಬ್ರು ಇರ್ಬೋದು, ಕಾಗೋಡು ತಿಮ್ಮಪ್ಪ ಸಾಹೇಬ್ರು ಇರ್ಬೋದು, ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೋದು, ಅವರೆಲ್ಲ ಪಟ್ಟಂತ ಶ್ರಮಗೆ ಇವತ್ತು ಅದಕ್ಕೆ ಪ್ರತಿಫಲವಾಗಿ ನಿಮ್ಗೆಲ್ಲ ಹಕ್ಕುಪತ್ರ ಸಿಗ್ಬೇಕಾಗಿತ್ತು. ಇವರೆಲ್ಲ ಇಷ್ಟೆಲ್ಲ ನಾವು ಬಂಜಾರ ವಿರೋಧಿ ಅಂತಾರಲ್ಲ, ನಾನು ಒಂದೇ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಏರ್ಪೋರ್ಟ್ ಅಂತ ದೊಡ್ಡ ಕಾಮಗಾರಿಗೆ ತಮ್ದೆಲ್ಲ ಸಮಾಜದ ಒಂದು ದೊಡ್ಡ ಕೊಡುಗೆ ಇದೆ, ಬಹಳಷ್ಟು ಜನ ಸಹಕಾರ ಮಾಡಿದ್ರಿ ಭೂಮಿ ಕೊಡ್ಲಿಕ್ಕೆ. ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಇದ್ರು, ನಾನು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಇದ್ರೆ, ಆ ಅದೇ ಏರ್ಪೋರ್ಟ್ ನಲ್ಲಿ ವಿಮಾನ ನಿಲ್ದಾಣದಲ್ಲಿ ಒಂದು ಸೇವಾಲಾಲ್ ಮಂದಿರ್ ಇತ್ತು, ಹೌದಾ ಇಲ್ಲ? ಇತ್ತ ಇಲ್ಲ? ನಾವು ನೀವೆಲ್ಲರೂ ಬಂದು ಏನ್ ಹೇಳಿದ್ರಿ, ನಮಗೆ ನಮಗೆ ಜಾಗ ಹೊರಕೊಡಿ, ಆ ಜಾಗ ಕೊಟ್ಮೇಲೆ ನಾವು ನಮ್ಮ ಸಂಸ್ಕೃತಿ ಪ್ರಕಾರ, ನಮ್ಮ ಇದ್ರ ಪ್ರಕಾರ, ವಿಧಿ ವಿಧಾನದ ಪ್ರಕಾರ ನಾವು ದೇವಸ್ಥಾನ ಶಿಫ್ಟ್ ಮಾಡ್ತೀವಿ ಅಂತ, ಹೌದಾ ಇಲ್ಲ? ಅವಾಗ ನೀವು ಹೇಳಿದಕ್ಕೆ ನಾವೆಲ್ಲ ಆದ್ಯತೆ ಕೊಟ್ಟು ಅದಕ್ಕೆ ಏನು ಆಗ್ಲಿಕ್ಕೆ ಬಿಟ್ಟಿಲ್ಲ. ಶರಣ್ ಪ್ರಕಾಶ್ ಅವ್ರು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಇದ್ದಾಗ, ನಾನು ಇನ್ಚಾರ್ಜ್ ಇದ್ದಾಗ ಆ ಗುಡಿ ಮುಟ್ಟಿರೋ ತಾಕತ್ ಯಾರಿಗಿರ್ಲಿಲ್ಲ. ಬಂದ್ಮೇಲೆ ಆ ಸೇವಾಲಾಲ್ ಗುಡಿ ಏನಾಯ್ತು, ಹೆಂಗ್ ಧ್ವಂಸ ಆಯ್ತು? ಇದೇ ಚಿಂಚೋಳಿ MP ಇದ್ರಲ್ಲ, ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ ಸ್ವಾಮಿ ನೀವು? ಯಾಕೆ ಇದಕ್ಕೆ ನಾನು ಹೇಳ್ತಾ ಇದ್ದೀನಿ ಪದೇ ಪದೇ, ಚಿಂಚೋಳಿ ಪ್ರಜಾಧ್ವನಿ ಯಾತ್ರೆಯ ಉದ್ದೇಶಗಳನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ನಮಗೆ ಇನ್ನೂ ಒಂದು ಕ್ಷೇತ್ರಕ್ಕೆ ಹೋಗ್ಬೇಕು, ಸೇಡಂ ಕ್ಷೇತ್ರಕ್ಕೆ ಹೋಗ್ಬೇಕು. ಇಲ್ಲಿಂದ ಸಮಯ ಸಾಕಷ್ಟು ಆಗಿದೆ, ನೀವೆಲ್ಲರೂ ಕೂಡ ಎಷ್ಟೊತ್ತು ಬರೋದು, 12 ಗಂಟೆಯಿಂದ ಕೂತಿದ್ದೀರಿ. ನಿಮ್ಮ ಸಹನೆಗೆ ತಾಳ್ಮೆಗೆ ಪಕ್ಷಕ್ಕೆ ನಿಷ್ಠೆ ಇದ್ದೇನೆ. ನಾನು ಹೋಗ್ಬೇಡ ಅಂತ ಹೇಳಿದ್ರು ಕೇಳ್ದೇನೆ.
ಹಣದ ಆಸೆಗೋಸ್ಕರ ಅಧಿಕಾರದ ಆಸೆಗೋಸ್ಕರ ತಮ್ಮನ್ನ ತಾವು ಮಾರ್ಕೊಂಡು ಬಿಜೆಪಿಗೆ ಆಪರೇಷನ್ ಕಮಲದ ಮೂಲಕ ಶೇಲ್ ಆಗ್ಬಿಟ್ರು ಅದಕ್ಕೋಸ್ಕರ ಇಲ್ಲಿ ಒಂದು ಉಪಚುನಾವಣೆ ಕೂಡ ನಡೆಯಿತು ನಾನು ಉಪಚುನಾವಣೆಯಲ್ಲಿ ಬಂದಿದ್ದೆ ಈ ಕ್ಷೇತ್ರಕ್ಕೆ ಸುಭಾಷ್ ರಾಥೋಡ್ ಅವರು ಅಭ್ಯರ್ಥಿ ಆಗಿದ್ದರು ಅಂತ ರಾಜಕೀಯವನ್ನ ಸಂವಿಧಾನವನ್ನ ಅರ್ಥ ಮಾಡ್ಕೊಂಡಿರತಕ್ಕಂತ ವ್ಯಕ್ತಿ ಸುಭಾಷ್ ರಾಥೋಡ್ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲ್ಲ ದೇವೇಂದ್ರಪ್ಪ ಗಾಳಪ್ಪ ವೈಜಿನಾಥ್ ಪಾಟೀಲ್ ನಮ್ಮ ಸ್ನೇಹಿತರು ಅವರು ವೈಜಿನಾಥ್ ಪಾಟೀಲ್ ವೀರೇಂದ್ರ ಪಾಟೀಲ್ರು ಮುಖ್ಯಮಂತ್ರಿಯಾಗಿ ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಒಬ್ಬ ಒಳ್ಳೆಯ ಆಡಳಿತಗಾರನಾಗಿ ಈ ರಾಜ್ಯದಲ್ಲಿ ಭ್ರಷ್ಟಾಚಾರ ರಹಿತವಾದಂತಹ ಸರ್ಕಾರವನ್ನ ಕೊಟ್ಟಿದ್ರು ದೇವೇಂದ್ರಪ್ಪ ಗಾಳಪ್ಪನವರು ಕೂಡ ಒಳ್ಳೆ ಪಾರ್ಲಿಮೆಂಟೇರಿಯನ್ ಆಗಿದ್ರು ವೈಜಿನಾಥ್ ಪಾಟೀಲ್ ಒಬ್ಬ ಹೋರಾಟಗಾರ ಹುಟ್ಟು ಹೋರಾಟಗಾರ ಅವರು ಕೂಡ ಮಂತ್ರಿಯಾಗಿದ್ರು ಇಲ್ಲಿ ಎಲ್ಲರೂ ಹೊಲ ಗಿಲ ಮಾರಿ ಅಲ್ಲಿ ಹೆಂಗೋ ಮಾಡಿ ಕಷ್ಟಪಟ್ಟು ದುಡ್ಡು ಸಂಗ್ರಹಣೆ ಮಾಡಿ ಬರ್ತಾರೆ ಅಲ್ಲಿ ಒಂದೊತ್ತು ಊಟಕ್ಕೆ ಗತಿ ಇಲ್ಲ ಬೆಂಗಳೂರಿನಲ್ಲಿ ನಮ್ಮ ಜನರಿಗೆ ಅವರು ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡ್ಕೊಂಡಿದ್ದಾರೆ ಸರ್ ಅದರ ಹೆಸರು 3-4 ಅನ್ನ ಹಾಕು ಅಂತ ಅದ್ರ ಏನಾಗುತ್ತೆ ಅಂದ್ರೆ ಆ ಗ್ರೂಪ್ನಲ್ಲಿ ಎಲ್ಲೆಲ್ಲಿ ದಾಸೋಹ ನಡೀತಾ ಇದೆ ಎಲ್ಲೆಲ್ಲಿ ಮದುವೆಗಳಲ್ಲಿ ಉಚಿತವಾಗಿ ಊಟ ಸಿಗುತ್ತೆ ಯಾರು ಕೇಳಲ್ಲ ಕದ್ದಿ ಮುಚ್ಚಿ ಊಟ ಮಾಡ್ಬೇಕಾಗ್ತದೆ ಯಾವ್ದೋ ಕುಂಬಸಾ ಕಾರ್ಯಕ್ರಮ ನಾಮಕರಣ ಇರ್ತದೆ ಅಂತದಕ್ಕೆ ಹೇಳ್ತಾರೆ ಇಲ್ಲಿ ಯಾರು ಕೇಳ್ತಾ ಇಲ್ಲ ಇಲ್ಲಿ ಹೋಗಿ ಊಟ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಇಂಥ ಸಂಗತಿಗಳು ಮುಂಚೆ ನಮ್ಮ ಸರ್ಕಾರದಲ್ಲಿ ಇರಲಿಲ್ಲ ಯುವಕರು ಯುವತಿಯರು ಬೇರೆಯವ್ರ ಮನೆಗೆ ಹೋಗಿ ಊಟಕ್ಕೆ ಹೋಗ್ತಾ ಇದ್ದಾರೆ ಪಕ್ಕದಲ್ಲಿ ಇಂದಿರಾ ಕ್ಯಾಂಟೀನ್ ಇದೆ ಅದು ಬಂದ್ ಮಾಡಿಬಿಟ್ಟಿದ್ದಾರೆ ಪಕ್ಕದಲ್ಲಿ ಏನು ನಮ್ಮ ಸರ್ಕಾರದಿಂದ ಉಚಿತವಾಗಿ ಅನ್ನ ಕೊಡುವಂತ ಇದು ಅದನ್ನು ಬಂದ್ ಮಾಡಿಬಿಟ್ಟಿದ್ದಾರೆ 3-4 ಅನ್ನ ಹಾಕುವಂತ ಒಂದು ಗ್ರೂಪ್ ಅಲ್ಲಿ ನಾವು ಮೆಂಬರ್ ಇದೀವಿ ಸರ್ ನನಗೆ ನೋವು ಆಗುತ್ತೆ ಅಂದ್ಬಿಟ್ಟು ಅವ್ನು ಬಂದು ಹೇಳ್ತಾನೆ ನಾವಿಲ್ಲಿ ಅದರಲ್ಲಿ 1000 ಜನ ಗ್ರೂಪ್ ಮೆಂಬರ್ ಖರ್ಗೆ ಸಾಹೇಬ್ MP ಇದ್ದಾಗ ಒಂದು ಬಹಳ ವಿನೂತನವಾದಂತ ಯೋಜನೆ ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಝೋನ್ 22,000 ಏಕರ್ ನಲ್ಲಿ ಯಾರ ಭೂಮಿ ಅದು ಬಂಜಾರ ಸಮಾಜದವ್ರ ಭೂಮಿ ಅದು ಐಡೆಂಟಿಫೈ ಮಾಡಿ ಅವ್ರಿಗೆ ಉದ್ಯೋಗ ಕೊಡ್ಲಿಕ್ಕೆ ಅಂದ್ಬಿಟ್ಟು ನಾವು ಕಳಿಸ್ಕೊಟ್ಟಿರೋ ಪ್ರಸ್ತಾವನೆ ಇವಾಗ ಏನಾಗಿದೆ ಮಾಯ ಆಗ್ಬಿಟ್ಟಿದೆ ಟೆಕ್ಸ್ಟೈಲ್ ಪಾರ್ಕ್ ಏನಾಗಿದೆ ಮಾಯ ಆಗ್ಬಿಟ್ಟಿದೆ ನ್ಯಾಷನಲ್ ಹೈವೇ ಫಂಡ್ಗಳು ರಾಜ್ಯ ಹೆದ್ದಾರಿಗಳ ಫಂಡ್ಗಳು ಏನಾಗಿದೆ ಮಾಯ ಆಗ್ಬಿಟ್ಟಿದೆ ESIC ಅಂತ ದೊಡ್ಡ ಹಾಸ್ಪಿಟಲ್ ಏನಂತ ಇದ್ರು ಇದೇ ನಮ್ಮ ಡಾಕ್ಟರ್ ಉಮೇಶ್ ಜಾಧವ್ ಅವರು ಚಿಂಚೋಳಿ MP ಅವರು ಏನಂತ ಇದ್ರು ಇಲ್ಲ ಬಹಳ ದೊಡ್ಡದಿದೆ ನಾವು ಅಪ್ಗ್ರೇಡ್ ಮಾಡ್ತೀವಿ ಅದು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳಿ ESIC ಹಾಸ್ಪಿಟಲ್ ಗೆ ಖರ್ಗೆ ಸಾಹೇಬ್ರು ಮಾಡಿದಂತ ಒಂದು ಬಿಲ್ಡಿಂಗ್ ಗೆ ಇವರಿಗೆ ಬಣ್ಣ ಹಾಕಕ್ಕೆ ಹಾಕ ಯೋಗ್ಯತೆ ಇಲ್ಲ ಅಲ್ರಿ ಇದಕ್ಕೇನ್ ಮಾಡ್ತೀರಿ ನೀವು ಹಮಾರಿ ಚಾನಲ್ ಕೆ ಲೇಟೆಸ್ಟ್ ಅಪ್ಡೇಟ್ ದೇಖ್ನೆ ಕೆ ಲಿಯೆ ಹಮಾರಿ ಚಾನಲ್ ಕೊ ಸಬ್ಸ್ಕ್ರೈಬ್ ಕೀಜಿಯೇ ಲೈಕ್ ಶೇರ್ ಕಮೆಂಟ್ ಕರ್ನಾ ನಾ ಭೂಲೇ ಆಪ್ಕೆ ವಿಚಾರ ಹಮಾರೆ ಲಿಯೆ ಮಹತ್ವಪೂರ್ಣ ಹೈ